ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಬಹುದು ಸರ್? ನಮಗೆ ನಮ್ಮ ನಾಯಕರೇ ಗೆಲ್ಬೋದು, ನಮ್ಮ ನಾಯಕರೇ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿನೇ. ಯಾಕೆ ನಾನೇ ಗಂಡಸು ಅಂತ ಹೇಳ್ತಿದ್ರು ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ಸಲ್ಲಿ ನನ್ನ ಬಿಟ್ಟರೆ ಗಂಡಸೇ ಇಲ್ಲ ಅಂತ ಹೇಳ್ತಿದ್ರು ಚನ್ನಪಟ್ಟಣದಲ್ಲಿ. ನಾನೇ ನಿಂತ್ಕೋತೀನಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಅವರೇ ನಿಂತ್ಕೋಬೋದಿತ್ತಲ್ಲ ಹಾಗಾದರೆ. ಹಂಗಾರೆ ಅವ್ರ ಗಂಡಸಲ್ವಾ? ಅವ್ರ ತಮ್ಮ ಡಿ ಕೆ ಶಿವಕುಮಾರ್ ಅವ್ರ ಗಂಡಸಲ್ವಾ? ಹಂಗಾರೆ ಇಲ್ಲಿರುವಂಥವ್ರು ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರನ್ನ ನಿಲ್ಲಿಸಿ ಅವರು ತೋರಿಸ್ಬೋದಿತ್ತು ನಾನು ಗಂಡಸು, ನಮ್ಮ ಪಕ್ಷ ಗಂಡಸ್ತನ ಅದೇ ಗಂಡಸ್ತನ ಇರೋ ಪಕ್ಷ ಅಂತ ತೋರಿಸ್ಬೋದಿತ್ತು ಅವರು ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಿ. ಇವತ್ತು ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದು, ಆದರೆ ಇಲ್ಲಿ ಕಾರ್ಯಕರ್ತರ ಒತ್ತಡದಿಂದ ಮಾತ್ರ ನಾವು ನಿಖಿಲ್ ಕುಮಾರಸ್ವಾಮಿಯವನ್ನು ಇಲ್ಲಿ ಕಣಕ್ಕಿಳಿಸಿದ್ದೀವಿ. ಹೊರತು ಇದು ಕಾರ್ಯಕರ್ತರ ಚುನಾವಣೆ, ಇದು ಜೆ ಡಿ ಎಸ್ ಪಕ್ಷದ ಚುನಾವಣೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರ ಗೆಲುವಲ್ಲ, ಇದು ಕಾರ್ಯಕರ್ತರ ಗೆಲುವು, ಜೆ ಡಿ ಎಸ್ ಪಕ್ಷದ ಗೆಲುವು. ಹಾಗಾಗಿ ಈ ಸಲ ನಿಖಿಲ್ ಕುಮಾರಸ್ವಾಮಿಯವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಮೇಡಮ್. ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಮೇಡಮ್? ಅಷ್ಟು ಇಷ್ಟು ಅಂತಲ್ಲ, ಒಂದೋಟಿಂದ ಗೆದ್ರೂ ಗೆದ್ದಂಗೆನೆ. ಆದರೆ ಇಲ್ಲಿ ಪ್ರೀತಿ ತೋರಿಸ್ತಾ ಇರೋವಂಥದ್ದು ನೋಡಿದ್ರೆ ನನ್ನ ಅನಿಸಿಕೆ ಪ್ರಕಾರ ಒಂದು 20-25 ಸಾವಿರ ಮತಗಳ ಅಂತರದಿಂದ ಸಿ ಪಿ ಯೋಗೇಶ್ವರ್ನ ಹಿಂದಿಕ್ಕಿ ಗೆಲ್ತಾರೆ. ಆದರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಇದು ಕಡೆ ಚುನಾವಣೆ. ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಫೈಟ್ ಇರುತ್ತೆ ಹಿಂಗೆ? ಏನು ಫೈಟ್ ಏನಿಲ್ಲ ಮೇಡಮ್, ನಮಗೆ ಸಿ ಪಿ ಯೋಗೇಶ್ವರ್ ಅವರು ನಮಗೆ ಎದುರಾಳಿನೇ ಅಲ್ಲ. ಯಾಕೆ ಅಂತಂದರೆ ಅವರು ಇಲ್ಲಿಂದ ಇಲ್ಲಿಗೆ ಆಡುವಂಥ ಮರಕ್ಕೆ ಬಾಲ ಕಟ್ಕೊಂಡಿರೋ, ಇದು ಹಿಂದಕ್ಕೆ ಬಾಲ ಕಟ್ಕೊಂಡಿರುವಂಥ ಮರಕೋತಿ ಆಟ ಆಡ್ತಾವ್ರೆ ಹೊಸ್ತು. ಇಲ್ಲೆಲ್ಲೋ ಅಲ್ಲಿ ಬಾಳೆಹಣ್ಣು ಸಿಗ್ತದೆ, ಇಲ್ಲಿ ಕಡಲೆಕಾಯಿ ಹಾಕೋರೆ ತೋಟದಲ್ಲಿ, ಇಲ್ಲೆಲ್ಲೋ ಹೋಗಿ ಅಲ್ಲಿ ಸೀಬೆಕಾಯಿ ತೋಟದಲ್ಲಿ ಹೋಗುವ ಅಂತೇಳಿ ಅವರು ಅಲ್ಲಿಂದ ಮರದಿಂದ ಮರಕ್ಕೆ ಹಾರ್ತಾವ್ರೆ ಹೊರತು ಅವ್ರಿಗೇನು ಬೇಕಾಗಿರೋದು, ಅವ್ರಿಗೆ ಸೀಬೆಕಾಯಿನೋ ಇಲ್ಲ ಬಾದಾಮಿನೋ ಇಲ್ಲ ಗೋಡಂಬಿನೋ ಬೇಕೇ ಹೊರತು ಅವ್ರಿಗೆ ಇಲ್ಲಿ ಕಾರ್ಯಕರ್ತರ ಮನ ಬೇಡ, ಹೃದಯ ಬೇಡ, ಪ್ರೀತಿ ಬೇಡ. ಅವ್ರಿಗೆ ಬೇಕಾಗಿರುವಂಥದ್ದು ಬರೀ ದ್ರಾಕ್ಷಿ, ಗೋಡಂಬಿ, ಆಪಲ್ಲು ಇಂಥದ್ದೇ ಹೊರತು ಅವ್ರಿಗೆ ಬೇರೆ ಇನ್ನೇನು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕಂತೆ ಕಂತೆ ದೊಡ್ಡ ದುಡ್ಡನ್ನ ತುಂಬಿಸ್ಕೋಬೇಕೆ ಹೊರತು ಬೇರೆ ಇನ್ನೇನು ಬೇಕಲ್ಲ. ಅವರೇ ಹೇಳೋರಲ್ಲ, ನನಗೆ ಎಲ್ಲ ಅನುಕೂಲ ಆಯ್ತು ನಾನು ಅಲ್ಲಿ ಹೋಯ್ತೀನಿ ಸ್ವಾಮಿ. ಅವರೇನು ಹೇಳಿಲ್ವಲ್ಲ, ಬಹಿರಂಗವಾಗಿ ಹೇಳಿಲ್ವಲ್ಲ, ನನಗೆ ಜನರ ಬೇಕು, ಜನರು ಬೇಕು ಅಂತ ನಾನು ಹೋಗ್ತಾ ಇದ್ದೀನಿ ಅಂತೇಳಿ, ನನಗೆ ಎಲ್ಲ ಅನುಕೂಲ ಆಯ್ತದೆ ಅಲ್ಲಿ ಹೋಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಇಷ್ಟು ವರ್ಷದಿಂದ ಅವರು ರೋಡೇನೆ ಮಾಡ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ? ಕುಮಾರಣ್ಣನೇ ಬರಬೇಕಾಯ್ತು, ಅವರೂರು ರೋಡ್ ಮಾಡಿಸ್ಬೇಕು ಅಂದರೆ ಕುಮಾರಣ್ಣನೇ ಬರಬೇಕಾಯ್ತು. ಹಾಗಾಗಿ ಇದು ನಿಖಿಲ್ ಕುಮಾರಸ್ವಾಮಿ ಅವ್ರ ಗೆಲುವಲ್ಲ, ಇಲ್ಲಿನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಗೆಲುವು ಅಂತೇಳಿ ನಾನು ಹೇಳಿ ಇಷ್ಟಪಡ್ತೀನಿ. ಮೂಲ ನಿವಾಸಿಗಳು ವರ್ಸಸ್ ವಲಸಿಗರು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾರು ಮೂಲ ಮೇಡಮ್? ಇಲ್ಲಿ ಮನುಷ್ಯ, ಈಗ ನಂದು ಓಪಾಸಿಟಿವ್, ಇವ್ರದ್ದು ಓಪಾಸಿಟಿವ್ ಇರ್ತದೆ, ನಾನು ಇವ್ರಿಗೆ ರಕ್ತ ಕೊಟ್ಬಿಡ್ತೀನಿ ಹಂಗಂತ ನಾನು ವಲಸಿಗನ? ನಾನು ಹಂಗಾರೆ ನಂದು ಎ ಪಾಸಿಟಿವ್ ಆಗಿರ್ತದೆ, ಇವ್ರದ್ದು ಎ ಪಾಸಿಟಿವ್ ಬ್ಲಡ್ ಕೊಡ್ತೀವಿ ನಾವು, ಹಂಗಂತ ನಾವು ಇವ್ರಿಗೆ ಬ್ಲಡ್ ಕೊಡ್ಬಾರ್ದು, ಹಂಗಾರೆ ಪ್ರೀತಿ ಹಂಚ್ಬಾರ್ದ ನಾವು. ಹಾಗಾಗಿ ಇಲ್ಲಿ ವಲಸಿಗರು ಮೂಲದವರು ಅಂತ ಏನಿಲ್ಲ, ಇಲ್ಲಿ ಏನಿದ್ರು ಹೃದಯವಂತರು ಮಾತ್ರ ಇಲ್ಲಿ, ಅಷ್ಟೇ. ಯಾವ ವಲಸಿಗರು ಗೆಲ್ಸಿರೋ ಇಲ್ಲ.